ಅಂಗಡಿಗಳಲ್ಲಿ ಕಾಣಿಸ್ಕೊಳ್ತಾ ಇದ್ರು. ಏನು ಬಟ್ಟೆ ಅಂಗಡಿಗೆ ಬಂದಿದ್ದಾರೆ ಅಂತ ಅನ್ಕೋತಿದ್ರೆ, ಖಂಡಿತವಾಗ್ಲೂ ಇವತ್ತು ನಾನು ಬಟ್ಟೆ ಅಂಗಡಿಗೆ ಬಂದಿದ್ದೀನಿ. ಯಾಕಂದ್ರೆ ಈಗ ಯೋಚನೆ ಆಗುತ್ತೆ ಎಲ್ಲಿ ಯಾವ ಥರ ಕಲೆಕ್ಷನ್ಸ್ ಇರುತ್ತೆ, ಎಲ್ಲಿ ರಿಸನೇಬಲ್ ರೇಟ್ ಕರೆಕ್ಟ್ ಆಗಿರುತ್ತೆ, ಎಲ್ಲಿ ಆಫರ್ಗಳಿರುತ್ತೆ ಅಂತ ಅನ್ಕೊಂಡಿರ್ತೀರ. ಹಾಗಿದ್ಮೇಲೆ ಇವತ್ತು ನಾನು ಇಲ್ಲಿ ಶ್ರೀ ಜಯಚಂದ್ರ ಟೆಕ್ಸ್ಟೈಲ್ಸ್ಗೆ ನಾನು ಇಲ್ಲಿ ಬಂದಿದ್ದೀನಿ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ನಮ್ಮ ಹಿಂದೆನೇ ಎಲ್ಲ ಕಲೆಕ್ಷನ್ಗಳು ಇಲ್ಲಿ ಕಾಣಿಸ್ತಾ ಇದ್ದಾವೆ ನೋಡಿ. ಜನರು ಕೂಡ ಬಿಡುವೆ ಇಲ್ಲದಂಗೆ ಇಲ್ಲಿ ಜನರು ಬಂದಿದ್ದಾರೆ, ಆಫರ್ಗಳು ಕೂಡ ಹಾಕಿದ್ದಾರೆ. ಈ ಕಡೆಗೆ ನೀವು ನನ್ನ ಲೆಫ್ಟಲ್ಲಿ ನೀವು ನೋಡೋದಾದರೆ 200 ಪೀಸ್ ಇಲ್ಲಿ ಸಿಗ್ತಾ ಇದ್ದಾವೆ. ಜೊತೆಗೆ ಅದ್ರ ಹಿಂದೆನೇ ಅಲ್ಲಿ ಪ್ಯಾಂಟ್ ಪೀಸ್ಗಳು, ಶರ್ಟ್ಗಳು ಎಲ್ಲವೂ ಇಲ್ಲಿ ಆಫರಲ್ಲಿ ಹಾಕಿದ್ದಾರೆ. ಬನ್ನಿ, ಎಲ್ಲವೂ ನನಗೆ ತೋರಿಸ್ಕೊಂಡು ಹೋಗ್ತಾ ಇರ್ತೀನಿ. ಈಗ ನೋಡ್ತಾ ಇದ್ದೀರಿ, 190 ಪೀಸ್ಗೆ 200 ರುಪೀಸ್ ಇದೆ. ಅದಾದಮೇಲೆ ಇಲ್ಲಿ 1 ಟಾಪ್ ಪೀಸ್ಗೆ 200 ಇದೆ, 1 ಶರ್ಟ್ ಪೀಸ್ಗೆ 250 ರುಪೀಸ್. ಹಾಗೆ ಇಲ್ಲಿ ಇವು ಮೂರಕ್ಕೆ ಆಫರ್ ಇಲ್ಲ. ಇಲ್ಲಿ ನಾವು ತೋರಿಸ್ತಾ ಹೋಗ್ತಾ ಇದ್ದೀನಿ ವೀಡಿಯೋಗಳಲ್ಲಿ ನೋಡಿ, ಇವೆಲ್ಲವೂ ಇಲ್ಲಿ ಆಫರ್ಗಳಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಯಾವ ಹಬ್ಬ ಬರಲಿ ಏನೇ ಬರಲಿ, ನೀವು ಮಾತ್ರ ಇಲ್ಲಿ ಶ್ರೀ ಜಯಚಂದ್ರ ಟೆಕ್ಸ್ಟೈಲ್ಸ್ಗೆ ನೀವು ವಿಸಿಟ್ ಮಾಡೋದು ಮಾತ್ರ ಮರಿಬೇಡಿ. ಬಿಕಾಸ್ ಕಲೆಕ್ಷನ್ಸ್ ನೋಡಿ, ನಿಮ್ಗೆ ಯಾವ ಕಲರ್ ಬೇಕು ಆ ಕಲರಲ್ಲಿ ಶರ್ಟ್ಗಳು ಇದ್ದಾವೆ, ನೈಟೀಸ್ ಇದ್ದಾವೆ, ಜೊತೆಗೆ ಟಾಪ್ಸ್ ಇದ್ದಾವೆ. ಇಲ್ಲಿ ನೋಡಿ, 1 ಪ್ಯಾಂಟ್ ಪೀಸ್ಗೆ 350 ರುಪೀಸ್, ಜೀನ್ಸ್ ಪ್ಯಾಂಟ್ ನಿಮಗೆ ಬೇಕಾದಂತಹ ಕಲರಲ್ಲಿ ಇದ್ದಾವೆ, ಕಲೆಕ್ಷನ್ಗಳಿದ್ದಾವೆ. ಮುಂದೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಓಕೆ, ಇವೆಲ್ಲ ಪ್ಯಾಂಟ್ ಸೆಕ್ಷನ್ ತೋರಿಸ್ತಾ ಇದ್ದೀವಿ ನಿಮಗೆ. ಬ್ಲ್ಯಾಕ್, ಬ್ಲೂ, ವೈಟು, ಶೇಡಿ ಶೂ ಯಾವ್ದು ಬೇಕೋ ಎಲ್ಲ ಥರ ಕಲೆಕ್ಷನ್ಗಳು ಇಲ್ಲಿ ಕಾಣ್ತಾ ಇದ್ದಾವೆ. ಹಾಗೆ ನಿಮ್ಮನೇಲಿ ಪುಟಾಣಿಗಳು ಏನಾದರೂ ಇದ್ರು ಅಂತಂದರೆ ನೀವು ಮಾತ್ರ ಈ ಟೆಕ್ಸ್ಟೈಲ್ಸ್ಗೆ ಬರಲೇಬೇಕು. ನೋಡಿ, ಇಲ್ಲೆಲ್ಲ ಕಾಣಿಸ್ತಾ ಇದ್ದಾವೆ ಪಿಂಕ್, ಬ್ಲೂ, ವೈಟ್, ಗ್ರೀನ್, ಬ್ಲ್ಯಾಕ್, ಗೋಲ್ಡ್, ಯೆಲ್ಲೋ, ಯಾವ ಕಲರ್ ಬೇಕು ಆ ಕಲರಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಇದ್ರ ಪಕ್ಕನೇ ನಮಗೆ ಬೇಕಾದಂತಹ ಕಲೆಕ್ಷನ್ಗಳು ನೋಡಿ. ಇಲ್ಲಿ ಈ ಹುಡುಗಿರ ಕಲೆಕ್ಷನ್ ಮಾತ್ರ ಇಲ್ಲಿ ಸಖತ್ತಾಗಿದ್ದಾವೆ ನೋಡಿ. ಸೈಡು, ಈ ಸೈಡು, ಎರಡೂ ಸೈಡು ಅಂಬ್ರೆಲ್ ಆಗಲಿ, ಶಾರ್ಟ್ ಆಗಲಿ, ಕಟ್ ಟಾಪ್ಸ್ ಆಗಲಿ, ನೆಟೆಡ್ ಆಗಲಿ, ಫ್ರಾಕ್ ಆಗಲಿ, ಶಾರ್ಟ್ ಫ್ರಾಕ್, ಲಾಂಗ್ ಫ್ರಾಕ್, ನಿಮಗೆ ಯಾವ ಕಲೆಕ್ಷನ್ ಬೇಕು ಆ ಕಲೆಕ್ಷನ್ ಇಲ್ಲಿ ಕಾಣಿಸ್ತಾ ಇದೆ. ಇದು ಜಯಚಂದ್ರ ಟೆಕ್ಸ್ಟೈಲ್ಸಲ್ಲಿ ನಿಮಗೆ ಬೇಕಾದಂತಹ ಕಲೆಕ್ಷನ್. ಮತ್ತು ನೋಡಿ, ಇಲ್ಲಿ ಮಕ್ಕಳದೆಲ್ಲ ಇಲ್ಲಿ ಕಾಣಿಸ್ತಾ ಇದ್ದಾವೆ, ಟಾಪ್ಗಳು ಸೆಟ್ ಇದ್ದಾವೆ, ಟಾಪ್ ಮತ್ತು ಬಾಟಮ್ ವೇರ್ ಜೊತೆಗೆ ಇರುವಂಥದ್ದು ಇಲ್ಲಿದ್ದಾವೆ. ಹಾಗೆ ಲಾಂಗ್ ಡ್ರೆಸ್ಗಳು ಇಲ್ಲಿ ನೋಡಿ, ಯಾವುದೇ ಹಬ್ಬ ಬಂದ್ರೂ ನಾವು ಫಸ್ಟ್ ಸೆಲೆಕ್ಟ್ ಮಾಡೋದು ಲಾಂಗ್ ಡ್ರೆಸ್ ಯಾವುದಿದ್ದಾವೆ, ಅದಕ್ಕೆ ಕಾಂಬಿನೇಷನ್ ಯಾವುದಿದೆ ಅಂತ ನೋಡ್ತಾ ಇರ್ತೀವಿ. ನೋಡಿ ಇಲ್ಲಿ, ಇದು ನೋಡಿ ಕಾಂಬಿನೇಷನ್, ಪಿಂಕ್ ಮತ್ತು ಗ್ರೇ ಕಲರ್ ಕಾಂಬಿನೇಷನ್ ಇದೆ, ಸಖತ್ತಾಗಿ ಕಾಣಿಸುತ್ತೆ ಹಾಕಿದ್ರೆ ಮಾತ್ರ. ನಿಮ್ಮನೇಲಿ ಯಾರಾದರೂ ಹೆಣ್ಮಕ್ಳು ಇದ್ರು ಅಂತಂದರೆ ನೀವು ಮರೀದೇನೆ ಜಯಚಂದ್ರ ಟೆಕ್ಸ್ಟೈಲ್ಸ್ಗೆ ಬರಬೇಕು. ನೋಡಿ, ಇಲ್ಲೊಂಥರ ಕಲೆಕ್ಷನ್ ಇದೆ, ಮಸ್ತ್ ಮಸ್ತಾಗಿ ಕಲೆಕ್ಷನ್ ಇದ್ದಾವೆ ನೋಡಿ. ಯೆಲ್ಲೋ ಇಶಲ್ಲಿ ಗ್ರೀನ್ ಕಾಂಬಿನೇಷನ್, ಹಾಗೆ ಬ್ಲೂ ಕಾಂಬಿನೇಷನ್ ಕೂಡ ಇದೆ. ಇದು ಡ್ರೆಸ್ ನೋಡಿ, ಇಲ್ಲಿ ಲಾಂಗ್ ಡ್ರೆಸ್, ಆಮೇಲೆ ಬಾಂದಿನಿ ಟಾಪ್ಗಳು ನೋಡಿ, ಇಲ್ಲಿ ಸಖತ್ತಾಗಿ ಕಾಣ್ತಾ ಇದ್ದಾವೆ. ನೀವು ಯಾಕೆ ಮಿಸ್ ಮಾಡ್ಕೊಳ್ತೀರಾ ಹೇಳಿ, ಈ ಒಂದು ಆಫರ್ ಇರೋದು ಯಾವಾಗಲೂ ಇರುತ್ತೆ. ನಿಮಗೆ ಬೇಕಾದಂತಹ ಕಲೆಕ್ಷನ್ಗಳು ಮಿಸ್ ಮಾಡ್ಕೊಳ್ಳೇಬೇಡಿ. ಬಿಕಾಸ್ ಇದು ನಮ್ಮ ತುಮಕೂರಲ್ಲಿ ಶ್ರೀ ಜಯಚಂದ್ರ ಟೆಕ್ಸ್ಟೈಲ್ಸ್ಗೆ ನೀವು ಒಮ್ಮೆ ವಿಸಿಟ್ ಕೊಟ್ಟರೆ ನಿಮಗೆ ಬೇಕಾದಂತಹ, ನಿಮಗೆ ಇಷ್ಟ ಆಗುವಂತಹ ಯಾವ ಕಾಂಬಿನೇಷನ್ ಬೇಕೋ, ಯಾವ ಪ್ಯಾಟರ್ನ್ಗಳು ಬೇಕೋ, ಪ್ರತಿಯೊಂದು ಕೂಡ ಇಲ್ಲಿ ನಿಮಗೆ ಸಿಗುತ್ತೆ. ಬ್ಲೇಸರ್ಗಳು ಕಾಣಿಸ್ತಾ ಇದ್ದಾವೆ. ಮನೆಯಲ್ಲಿ ಮಕ್ಕಳು ಎಲ್ಲಾದರೂ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ, ಜೊತೆಗೆ ಮದುವೆ ಏನಾದರೂ ಇತ್ತು ಅಂತಂದರೆ, ನಿಮಗೆ ಏನಾದರೂ ಇಂಟರ್ವ್ಯೂಗಳು ಇದ್ವು ಅಂತಂದರೆ ಅವಾಗ ನೀವು ಬ್ಲೇಸರ್ ಅವಶ್ಯಕತೆ ಇದ್ದೇ ಇರುತ್ತೆ. ಆಗ ನೀವು ಶ್ರೀ ಜಯಚಂದ್ರ ಟೆಕ್ಸ್ಟೈಲ್ಸ್ಗೆ ನೀವು ಒಂದ್ಸಲ ಭೇಟಿ ಕೊಟ್ಟರೆ ನಿಮಗೆ ಬೇಕಾದಂತಹ ಬ್ಲೇಸರ್ಗಳು. ಈಗ ನಮ್ಮನೇಲಿ ಅಮ್ಮಂದಿರಿಗೆ ಅಜ್ಜಿಯರಿಗೆ ಬೇಕಾದಂತಹ ಸ್ಯಾರಿಗಳು ಈಗ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಇಲ್ಲಿ, ಇದು 1000 ರುಪೀಸ್ ನೋಡಿ, ಎಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್. ಜೊತೆಗೆ ಇಲ್ಲಿ ಪಿಂಕ್, ಗೋಲ್ಡನ್ ಪಿಂಕ್ ಮಿಕ್ಸ್ ಇದೆ, ಇದು ಬ್ಲ್ಯಾಕ್ ಗ್ರೀನ್ ರೆಡ್ ಮಿಕ್ಸ್ ಆಗಿದೆ, ಇದು ವೈಟಿಶ್ ಅಲ್ಲಿ ಬರುತ್ತೆ ಕ್ರೀಮ್ ಕಲರು, ಮತ್ತು ಸಿಲ್ವರ್ ಕಾಂಬಿನೇಷನ್ ಇದೆ ನೋಡಿ. ಯಾವ್ದು ಬೇಕಾದ ಕಲೆಕ್ಷನ್ ಇದೆ ಇಲ್ಲಿ ನೋಡಿ, ಇದೆಷ್ಟು ಚೆನ್ನಾಗಿದೆ ಕಾಂಬಿನೇಷನ್, ಕ್ರೀಮ್ ಮತ್ತು ಸಿಲ್ವರ್ ಕಾಂಬಿನೇಷನಲ್ಲಿ ಇದೆ, ತುಂಬ ಚೆನ್ನಾಗಿದೆ. ಇದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ, ಒಳಗಡೆ ಎಷ್ಟು ಚೆನ್ನಾಗಿದೆ ಅಂತ ತೋರಿಸ್ತೀನಿ ನಿಮಗೆ. ಕಾಂಬಿನೇಷನ್ ಚೆನ್ನಾಗಿದೆ, ಹಾಗೆ ಎಂಬ್ರಾಯ್ಡರಿ ವರ್ಕ್ ಕೂಡ ಬಂದಿದೆ. ಈಗ ಅವ್ರು ತೋರಿಸ್ತಾ ಇದ್ದಾರೆ ನೋಡಿ, ಇಲ್ಲಿ ನಿಮಗೆ ಭಾಳ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಬಿಕಾಸ್ ನನಗಂತೂ ಈ ಕಾಂಬಿನೇಷನ್ ಇಷ್ಟ ಆಯಿತು. ಈ ಸ್ಯಾರಿಗೆ ನಾವು ಸಿಲ್ವರ್ ಸ್ಟೋನಲ್ಲಿ ಎಲ್ಲ ಜ್ಯುವೆಲರಿಗಳು ಹಾಕೊಂಡ್ರೆ ಸಖತ್ತಾಗಿ ಕಾಣುತ್ತೆ ನೋಡಿ. ಈ ಥರ ಬಾರ್ಡರಲ್ಲಿ ಹೀಗೆ ಎಂಬ್ರಾಯ್ಡರಿ ವರ್ಕ್ ಬಂದಿದೆ, ಜೊತೆಗೆ ಇಲ್ಲಿ ಸ್ಟೋನ್ ವರ್ಕ್ ಕೂಡ ಒಳಗಡೆ ಇದೆ. ಮಸ್ತಾಗಿದೆ ಕಾಂಬಿನೇಷನ್ ಮಾತ್ರ. ಇದಕ್ಕೆ ಬೇಕಾದಂತಹ ಸೆಟ್ಗಳು ನಾನು ಆಗಲೇ ಹೇಳಿದೆ ನಿಮಗೆ, ಸಿಲ್ವರ್ ಕಾಂಬಿನೇಷನ್ನಲ್ಲಿರುವಂಥ ಸೆಟ್ಗಳು ನೀವು ಹಾಕಿದ್ರೆ ಸೂಪರಾಗಿ ಕಾಣುತ್ತೆ ನೋಡಿ. ಇದರ ಜೊತೆಗೆ ಸೇಮ್ ಕಾಂಬಿನೇಷನ್ ಇಲ್ಲೊಂದಿದೆ ವೈಟ್ ಕಲರ್,
ಇದನ್ನು ನಾನು ನಿಮಗೆ ತೋರಿಸ್ತೀನಿ. ಇದಕ್ಕೂ ಬಾರ್ಡರಲ್ಲೆಲ್ಲ ಎಂಬ್ರಾಯ್ಡರಿ ವರ್ಕ್ ಬಂದಿದೆ, ವೈಟ್ ಮತ್ತು ಸಿಲ್ವರ್ ಮಿಕ್ಸ್ ಆಗಿದೆ. ಕೇವಲ 1,000 ಮಾತ್ರ ಈ ಸ್ಯಾರಿಗೆ. ಯಾಕೆ ಮಿಸ್ ಮಾಡ್ಕೊಳ್ತೀರಾ? ಬಿಕಾಸ್ ಇದು ನೋಡ್ತಾ ಇದ್ದಂಗೆ ನನಗಂತೂ ಪರ್ಚೇಸ್ ಮಾಡಬೇಕು ಅಂತ ಅನಿಸ್ತಾ ಇದೆ. ನೋಡಿ, ಲೈಟ್ ವೈಟಲ್ಲೂ ಕಾಣಿಸುತ್ತೆ, ಹಾಗೆ ಲುಕ್ಕಲ್ಲಿ ಇದೆ. ಎಂಬ್ರಾಯ್ಡರಿ ವರ್ಕ್ ಬಾರ್ಡರಲ್ಲೆಲ್ಲ ಬಂದಿದೆ ಅಂತಂದರೆ ಮಸ್ತ್ ಆಗಿ ಕಾಣುತ್ತೆ. ನೀವು ಯಾವುದೇ ರಿಸೆಪ್ಷನ್ಗೆ ಹೋಗಬೇಕು ಅಂದರೆ ಇಂಥ ಸ್ಯಾರಿಗಳು ವೇರ್ ಮಾಡಿದಾಗ ಸಖತ್ತಾಗಿ ಕಾಣುತ್ತೆ. ಸೊ ಇದ್ರ ಬಗ್ಗೆ ನಾವು ಕೇಳೋಣ. ಇದು ಯಾವ ಸ್ಯಾರಿ? ಇದು ವಿತ್ ಸ್ಟೋನ್ ಸ್ಯಾರೀಸ್. ಇದು ಬಂದುಬಿಟ್ಟು 1,000 ರುಪೀಸ್ ಆಗುತ್ತೆ. ವಿತೌಟ್ ಡಿಸ್ಕೌಂಟ್ ಎಲ್ಲ ಮಾಡಿ 1,000 ರುಪೀಸ್ಗೆ ಹಾಕಿದ್ವಿ. ಇದರಲ್ಲಿ ಕಲೆಕ್ಷನ್ಸ್ ಇನ್ನ ಇದಾವ? ಕಲರ್ ಕಾಂಬಿನೇಷನ್ ತುಂಬ ಕಲರ್, ವೆರೈಟಿ ವೆರೈಟಿ ಕಲರ್ಸ್ ಎಲ್ಲ ಇದೆ. ಬ್ಲೂ, ಗ್ರೀನ್, ರೆಡ್ ಎಲ್ಲ ಕಲರ್ಸು ಸಿಗುತ್ತೆ. ಏ ಸಿಗ, ಅವ್ರು ನಿಮಗೆ ಹೇಳಿದರು ಇದರಲ್ಲಿ ಕಲರ್ಸ್ ಮಾತ್ರ ಇದ್ದಾವೆ ಅಂತೆ. ಹಾಗೆ ಈ ಕಡೆ ನೋಡಿ, ಇಲ್ಲಿ ನಿಮಗೆ ಬೇಕಾದಂತಹ ಬ್ಲೌಸ್ ಪೀಸ್ಗಳಿದ್ದಾವೆ, ಕಾಟನ್ ಸ್ಯಾರಿಗಳಿದ್ದಾವೆ. ನೀವು ತಡ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ನಮ್ಮ ಮನೇಲಿ ಅಜ್ಜಿಗಳಿಗಂತೂ ಇಂಥ ಅಂಗಡಿಗಳಿಗೆ ಕರ್ಕೊಂಬಂದರೆ ಮುಗ್ದೇ ಹೋಯ್ತು. ಒಂದಾದ್ಮೇಲೆ ಒಂದು ಪರ್ಚೇಸ್ ಮಾಡ್ತಾರೆ. ಬಿಕಾಸ್ ಇಲ್ಲಿ ಅಷ್ಟೊಂದು ಕಲೆಕ್ಷನ್ ಇದ್ದಾವೆ. ಒಂದೇ ಥರ ಕಲೆಕ್ಷನ್ ಇಲ್ಲ, ನೀವು ಮುಹೂರ್ತಕ್ಕೆ ರಿಸೆಪ್ಷನ್ಗೆ ಯಾವ್ದು ಬೇಕಾದ್ರೂ ಹಾಕ್ಬೋದು. ಇಲ್ಲಿ ನೋಡಿ, ಬಾಕ್ಸಲ್ಲೆಲ್ಲ ಪ್ಯಾಕ್ಡ್ ಇದ್ದಾವೆ. ನಿಮಗೆ ಬೇಕಾದಂಥ ಕಾಂಬಿನೇಷನ್, ಈಗಿರುವಂತಹ ಟ್ರೆಂಡಿಯಲ್ಲಿ ಯಾವ ಕಲರ್ ಬೇಕು ಆ ಕಲರ್ ನಿಮಗೆ ಸಿಕ್ಕೇ ಸಿಗುತ್ತೆ. ಇಲ್ಲಿ ನೋಡಿ, ಮಿಕ್ಸ್ ಸಿಲ್ಕ್ ಕಾಣಿಸ್ತಾ ಇದೆ. ಇವೆಲ್ಲ 500 ರೇಂಜಲ್ಲಿ ಕಾಣಿಸ್ತಾ ಇದೆ ನಿಮಗೆ. ನೋಡಿ, ಇಲ್ಲಿ ಗ್ರೀನ್ ಇದೆ, ಪಿಂಕ್ ಇದೆ, ಸಿಲ್ವರ್ ಇದೆ, ರೆಡ್ ಇದೆ, ಈ ಕಡೆ ಬ್ಲೂ ಇದೆ, ಲೈನಿಂಗ್ಸ್ ಇದೆ, ಜೊತೆಗೆ ಹಾಗೆ ಯೆಲ್ಲೋ ಮತ್ತು ಪಿಂಕ್, ಲೈಟ್ ಪಿಂಕ್ ಕಾಂಬಿನೇಷನ್ ಇದೆ. ಕೇವಲ 500 ಮಾತ್ರ. ನೀವು ಯಾಕೆ ತಡ ಮಾಡ್ತೀರ, ಬಂದು ಪರ್ಚೇಸ್ ಮಾಡಿ. ಓಕೆ, ಇಲ್ಲೊಬ್ಬರು ಬಟ್ಟೆ ಹುಡುಕ್ತಾ ಇದ್ದಾರೆ ನೋಡಿ, ಯಾರಿಗೋ ಶರ್ಟ್ ಹುಡುಕ್ತಾ ಇದ್ದಾರೆ, ಮನೇಲಿ ಮಕ್ಕಳಿಗೆ ನೋಡ್ತಾ ಇದ್ದಾರೆ ಅನಿಸುತ್ತೆ. ಮ್ಯಾಮ್ ನಮಸ್ತೆ. ಯಾವ ಥರ ಕಲೆಕ್ಷನ್ಸ್ ಹುಡುಕ್ತಾ ಇದ್ದೀರಿ? ಶರ್ಟ್ ಇಷ್ಟ ಆಯ್ತಾ? ಈ ಟೆಕ್ಸ್ಟೈಲ್ಸ್ ಬಗ್ಗೆ ಏನು ಹೇಳ್ತೀರಾ? ಯಾವುದೋ ಹೊಸದು ಓಪನ್ ಆಗಿದೆ, ಚೆನ್ನಾಗಿದೆ, ಜಾಸ್ತಿ ಕಲೆಕ್ಷನ್ಸ್ ಇದೆ. ಫಸ್ಟ್ ಟೈಮ್ ಬಂದಿದ್ದು? ಫೈನ್. ಇಲ್ಲೊಬ್ರು ಇದ್ದಾರೆ, ಅವ್ರನ್ನ ಮಾತಾಡ್ಸಲ್ಲ. ಪರ್ಚೇಸ್ ಮಾಡಿದ್ರೆ ಆಗಲೇ? ಹಾಂ, ಮಾಡ್ತಾ ಇದ್ದೀವಿ. ಏನು ತಗೊಂಡ್ರಿ ಈಗ? ಎಷ್ಟೊಂದು ತಗೊಂಡಿದ್ದೀವಿ, ಫ್ರಾಕು, ಪ್ಯಾಂಟು, ಶರ್ಟು, ಸ್ಯಾರೀಸ್ ಎಲ್ಲ ತಗೊಂಡಿದ್ದೀವಿ. ಇಷ್ಟ ಆಗ್ತಾ ಇದ್ದಾವೆ? ಇಷ್ಟ ಆಗ್ತಾ. ಓಕೆ, ಇವರಂತೂ ಫುಲ್ ಖುಷಿಯಲ್ಲಿ ಇದ್ದಾರೆ. ಸೊ ಹೀಗಿರಬೇಕು ಯಾವಾಗಲೂ. ನೆಕ್ಸ್ಟ್ ಇನ್ನ ನೋಡಿ, ಅಲ್ಲೆಲ್ಲ ಪರ್ಚೇಸ್ ಮಾಡ್ತಾ ಇದ್ದಾರೆ, ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಓಕೆ, ಈಗ ಎಲ್ಲ ಪರ್ಚೇಸ್ ಮಾಡ್ತಾ ಇದ್ದಾರೆ, ಎಲ್ಲರೂ ತೋರಿಸಿದ್ವಿ. ಹಾಗೆ ಬಿಲ್ ಕೌಂಟರ್ಗೆ ಆಗಲೇ ಒಬ್ಬರು ಗ್ರಾಹಕರು ಇಲ್ಲಿ ಬಂದುಬಿಟ್ಟಿದ್ದಾರೆ. ಎಷ್ಟೊಂದು ಪರ್ಚೇಸ್ ಮಾಡಿದ್ದಾರೆ ನೋಡಿ. ಸರ್, ಏನೆಲ್ಲ ಪರ್ಚೇಸ್ ಮಾಡಿದ್ರಿ? ತುಂಬ ಚೆನ್ನಾಗಿದೆ, ಒಳ್ಳೆ ಸೀರೆ ತೊಗೊಂಡಿದ್ದೀನಿ, ಮನೆಯವರಿಗೆ ಶರ್ಟ್ ತೊಗೊಂಡಿದ್ದೀನಿ. ಪ್ರೈಸ್ ಎಲ್ಲ ಹೇಗಿದ್ದಾವೆ? ನಾರ್ಮಲ್ ಚೆನ್ನಾಗಿದೆ, ಕಮ್ಮಿ ರೇಟ್ ಇದೆ. ಕಾಂಬಿನೇಷನ್ ಎಲ್ಲ ಇಷ್ಟ ಆಗ್ತಾ ಇದೆಯಾ? ತುಂಬ ಚೆನ್ನಾಗಿದೆ ಮೇಡಮ್. ಓಕೆ, ಜೊತೆಗೆ 4 ಜನ ಗ್ರಾಹಕರಿದ್ದಾರೆ, ಪರ್ಚೇಸ್ ಮಾಡಿದ್ದಾರೆ. ಆಲ್ರೆಡಿ ಬಿಲ್ ಕೂಡ ಅವರು ತೆಗೆಸಿದ್ದಾರೆ, ಬಿಲ್ ಕೌಂಟರ್ ಹತ್ರ ಇದ್ದಾರೆ. ಸರ್, ಏನು ಪರ್ಚೇಸ್ ಮಾಡಿದ್ರಿ? ನಾವು ಒಂದು 3 ಟವಲ್ಲು, ಒಂದೆರಡು ಪಂಚೆ, ಒಂದೆರಡು ಸೆಟ್ಟು. ಹೇಗನ್ನಿಸ್ತಾ ಇದೆ? ಪರವಾಗಿಲ್ಲ, ಪರವಾಗಿಲ್ಲ, ಪರವಾಗಿಲ್ಲ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ನಾವು ಇನ್ನೂ ಇದೇ ಫಸ್ಟು, ಹಿಂಗಾಗಿ ಇವತ್ತು ನೋಡ್ಕೊಂಡು ಹೋದ್ವಿ. ಚೆನ್ನಾಗಿದ್ದಾವೆ, ತಗೋಬೋದು. ಹಾಂ, ರಿಯಾಯಿತಿ ದರದಲ್ಲಿ ಕ್ವಾಲಿಟಿ ಗೂಡ್ಸ್ ಎಲ್ಲ ಇದೆ, ಬಟ್ಟೆ ಚೆನ್ನಾಗಿದೆ. ಓಕೆ, ಇಲ್ಲೊಬ್ರು ಇದ್ದಾರೆ. ಸರ್, ಹೇಗನ್ನಿಸ್ತು ಇಲ್ಲಿ ಪರ್ಚೇಸ್ ಮಾಡಿದ್ದಕ್ಕೆ? ಮೇಡಮ್, ನಾವು ಅನಿರೀಕ್ಷಿತವಾಗಿ ಬಂದ್ವಿ. ಏನೇ ಎಲ್ಲ ಇದು ಎಕ್ಸಾಮ್ ಮೀಟಿಂಗ್ ಇತ್ತು, ಬಂದು ಒಳ್ಳೆ ಒಳ್ಳೆ ಬಟ್ಟೆಗಳನ್ನ ಹಾಕಿದ್ದಾರೆ ಅಂತಂದೇಳಿ ಹೋಗ್ತಾ ನೋಡ್ಕೊಂಡು ಹೋದ್ವಿ. ಮೀಟಿಂಗ್ ಮುಗಿಸ್ಕೊಂಡು ಬರ್ತಾ ನೋಡೋಣ ಅಂತ ಬಂದ್ವಿ. ತುಂಬ ಚೆನ್ನಾಗಿದೆ. ನಾವೊಂದೆರಡು ಟವಲ್ಸು, ಹೊಸ ವರ್ಷಕ್ಕೆ ಬೇಕಾಗಿರೋಂಥ ಲುಂಗಿಗಳು, ಮಕ್ಕಳ ಬಟ್ಟೆಗಳು ಎಲ್ಲ ತೊಗೊಂಡಿದ್ದೀವಿ. ಮೇಡಮ್, ನಾವು ಮದ್ಗಿರಿಯಿಂದ ಬಂದಿದ್ದೀವಿ. ಮದ್ಗಿರಿಯಿಂದ 4 ಜನ ಮುಖ್ಯ ಶಿಕ್ಷಕರು. ತುಂಬ ಚೆನ್ನಾಗಿದೆ, ಒಳ್ಳೆ ನಮ್ಮ ಪಾವಗಡ ತಾಲೂಕು ಅಂದರೆ ತುಂಬ ಸಂತೋಷ ಆಯಿತು, ಓನರ್ ಕೂಡ. ಮೇಡಮ್, ತುಂಬ ಒಳ್ಳೆ ಫೀಲಿಂಗ್ ಬಂತು. ಒಂದು ಅಂಗಡಿ ತುಂಬ ದೊಡ್ಡದಾಗಿದೆ, ಜೊತೆಗೆ ನಮ್ಮ ನೈಬರಿಂಗ್ ತಾಲೂಕು ಆಗಿರೋದ್ರಿಂದ ಒಂಥರ ಒಳ್ಳೆ ರೆಸ್ಪಾನ್ಸ್ ಬಂತು. ತುಂಬ ಚೆನ್ನಾಗಿದೆ ಮೇಡಮ್. ಮತ್ತು ಮಕ್ಕಳು ಮತ್ತು ಮನೆಯವ್ರನ್ನ ಕರ್ಕೊಂಬಂದರೆ ಇನ್ನೂ ಬೇಕಾದಷ್ಟು ವಸ್ತುಗಳಿದ್ದಾವೆ, ತೊಗೊಂಡೋಗ್ಬೋದು. ನಾವು ಮೇಡಮ್ ಪಂಚೆ, ಟುವಾಲು ಪರ್ಚೇಸ್ ಮಾಡಿದ್ವಿ. ತುಂಬ ಚೆನ್ನಾಗಿದೆ, ನೈಸ್, ವೆರಿ ನೈಸ್ ಬಟ್ಟೆ. ನೋಡಿದ್ವಿ ಎಲ್ಲ ರೀತಿಯಲ್ಲೂ ತುಂಬ ಚೆನ್ನಾಗಿದ್ದಾವೆ, ತೊಗೋಬೋದು. ಫ್ಯಾಮಿಲಿ ಇಷ್ಟ ಆಯಿತು. ಹೌದು, ನೆಕ್ಸ್ಟ್ ಫ್ಯಾಮಿಲಿ ಎಲ್ಲ ಕರ್ಕೊಂಡು ಬರ್ತೀವಿ. ಓಕೆ. ಓಕೆ, 4 ಜನ ಗ್ರಾಹಕರು ನೋಡಿ, ಭಾಳ ಖುಷಿ ಆದರು ಅವರೆಲ್ಲ. ಬಿಕಾಸ್ ಅವ್ರಿಗೆ ಯಾವ ಬಟ್ಟೆ ಬೇಕು ಅಂದರೆ ಮನೆಯಲ್ಲೆಲ್ಲ ಫ್ಯಾಮಿಲಿಗೆ ಹಬ್ಬ ಬೇರೆ ಇರೋದ್ರಿಂದ ಯಾವ್ದು ಬೇಕೋ ಅದೆಲ್ಲ ಬಟ್ಟೆ ಪರ್ಚೇಸ್ ಮಾಡಿದರೆ. ಆಲ್ರೆಡಿ ಅವ್ರು ಬಿಲ್ ಕೂಡ ತೆಗೆಸಿದ್ದಾರೆ, ಹಾಗೆ ತುಂಬ ಚೆನ್ನಾಗಿ ಅನಿಸ್ತಾ ಇದ್ದಾವೆ. ತೋರಿಸ್ತಾ ಇದ್ದೀವಿ ನಿಮಗೆ, ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಬೇಕಾದಂತಹ ಕಲೆಕ್ಷನ್ಗಳಿದ್ದಾವೆ ಇಲ್ಲಿ.